ಸಾಮಾನ್ಯ ಜ್ಞಾನ ಟಾಪ್ 30 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳು, FDA, SDA, ಶಿಕ್ಷಕರ ನೇಮಕಾತಿ, ಪೊಲೀಸ್ ನೇಮಕಾತಿ, PDO ಎಲ್ಲವೂ ಕೂಡ ಅತ್ಯುಪಯುಕ್ತವಾಗಿರುತ್ತೆ. ಪ್ರಶ್ನೆಗಳಿಗೆ ಉತ್ತರವನ್ನು ಸರಳ ವಿವರಣೆಗಳ ಜೊತೆಗೆ ನೀಡಲಾಗಿದೆ. ಆಲ್ ದ ಬೆಸ್ಟ್. ಭೂಜಲದಲ್ಲಿನ ಡೆಟ್ರಾಕ್ಲೋರೋ ಇಥಿಲೀನ್ನ ಪ್ರಧಾನ ಆಕರ ಡ್ರೈ ಕ್ಲೀನಿಂಗ್, ಶುಷ್ಕ ಶುದ್ಧಗೊಳಿಸುವಿಕೆಗೆ ಬಳಸುವುದು. ಡೆಟ್ರಾಕ್ಲೋರೋ ಇಥಿಲೀನ್ 2 ಈಸ್ ದಿ ರೈಟ್ ಆನ್ಸರ್. ಭಾರತದ ಪ್ರಥಮ ಮಹಿಳಾ ಮುಖ್ಯ ಚುನಾವಣಾ ಆಯುಕ್ತರನ್ನ ಹೆಸರಿಸಿ. ಶ್ರೀಮತಿ VS ರಮಾದೇವಿ. VS ರಮಾದೇವಿಯವರು ಭಾರತದ ಮಹಿಳಾ ಮುಖ್ಯ ಚುನಾವಣಾಧಿಕಾರಿಯಾಗಿ 26 ನವೆಂಬರ್ 1990 11 ಡಿಸೆಂಬರ್ 1990 ಕಾರ್ಯನಿರ್ವಹಿಸಿದರು. 4 ಈಸ್ ದಿ ರೈಟ್ ಆನ್ಸರ್. ಸರಕು ಮತ್ತು ಸೇವಾ ತೆರಿಗೆಯನ್ನು ಭಾರತ ಸಂವಿಧಾನದ ಕೆಳಗಿನ ಯಾವ ತಿದ್ದುಪಡಿಯ ಮೂಲಕ ಜಾರಿಗೆ ತರಲಾಯಿತು? 101ನೇ ತಿದ್ದುಪಡಿಯ ಮೂಲಕ ಜಾರಿಗೆ ತರಲಾಯಿತು. ಸಂವಿಧಾನದ 101ನೇ ತಿದ್ದುಪಡಿ ಕಾಯ್ದೆ ಪ್ರಕಾರ 2016 ಸೆಪ್ಟೆಂಬರ್ 8 GST ರಾಷ್ಟ್ರಪತಿಗಳು ಸಹಿ ಹಾಕಿದರು. GST July 1, 2017 ರಾಷ್ಟ್ರಾದ್ಯಂತ ಚಾಲನೆಯಾಯಿತು. 2 ಈಸ್ ದಿ ರೈಟ್ ಆನ್ಸರ್. 2018 ಕೊರಿಯಾ ಪರ್ಯಾಯ ದ್ವೀಪದ ಮೇಲೆ ಇನ್ನು ಮುಂದೆ ಯುದ್ಧವಿಲ್ಲ ಮತ್ತು ಸಂಪೂರ್ಣ ಅಣ್ವಸ್ತ್ರ ನಾಶ ಎಂಬ ಘೋಷಣೆಯನ್ನು ಕೊರಿಯನ್ ಶೃಂಗಸಭೆಯಲ್ಲಿ ಮಾಡಲಾಗಿದ್ದು, ಇದು ಯಾರಿಂದ ಸಹಿ ಹಾಕಲ್ಪಟ್ಟಿದೆ? ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ ಇವರಿಂದ ಸಹಿ ಹಾಕಲ್ಪಟ್ಟಿದೆ. 3 ಈಸ್ ದಿ ರೈಟ್ ಆನ್ಸರ್. ಚಾಬಹಾರ್ ಅಂತಾರಾಷ್ಟ್ರೀಯ ಬಂದರಿನ ಬೆಳವಣಿಗೆಯಲ್ಲಿ ಭಾರತವು ಮುಖ್ಯ ಪಾತ್ರವನ್ನು ವಹಿಸಿದ್ದು, ಇದು ಈ ಕೆಳಗಿನ ಯಾವ ರಾಷ್ಟ್ರಕ್ಕೆ ಸೇರಿತ್ತು? ಇರಾನ್. ಪಾಕಿಸ್ತಾನದ ಗ್ವದ್ವಾರ್ ಬಂದರನ್ನು ಅಭಿವೃದ್ಧಿಪಡಿಸಿದ ಚೀನಾಗೆ ಹೊಡೆತ ಕೊಡುವ ಉದ್ದೇಶದಿಂದ ಭಾರತದಿಂದ ನೇರವಾಗಿ ಇರಾನ್ ಅನ್ನು ಸಂಪರ್ಕ ಇರುವ ಚಬಹಾರ್ ಬಂದರನ್ನು ಅಭಿವೃದ್ಧಿಪಡಿಸಲಾಗಿದೆ. 4 ಈಸ್ ದಿ ರೈಟ್ ಆನ್ಸರ್. ಹೊಗೆಸೊಪ್ಪು ಮಂಡಳಿಯ ಕೇಂದ್ರ ಸ್ಥಾನ ಗುಂಟೂರು. ಹೊಗೆಸೊಪ್ಪು ಮಂಡಳಿಯ ಕೇಂದ್ರ ಸ್ಥಾನ ಇರುವುದು ಗುಂಟೂರಿನಲ್ಲಿ. ಬೆಂಗಳೂರಿನಲ್ಲಿ ಕಾಫಿ ಮಂಡಳಿ, ಕೊಟ್ಟಾಯಂನಲ್ಲಿ ರಬ್ಬರ್ ಮಂಡಳಿ ಹಾಗೂ ಕೋಲ್ಕತ್ತಾದಲ್ಲಿ ಚಹಾ ಮಂಡಳಿಯ ಕೇಂದ್ರ ಸ್ಥಾನ. 2 ಈಸ್ ದಿ ರೈಟ್ ಆನ್ಸರ್. ವಿಶ್ವದ ಅತಿದೊಡ್ಡದಾದ ಬಿಸಿಯಾದ ಮರುಭೂಮಿ ಯಾವುದು? ಸಹರಾ. ಸಹರಾ ಅತ್ಯಂತ ದೊಡ್ಡದಾದ ಬಿಸಿಯಾಗಿರುವಂತಹ ಮರುಭೂಮಿ. 3 ಈಸ್ ದಿ ರೈಟ್ ಆನ್ಸರ್. ಆಳ ಸಮುದ್ರ ಮುಳುಗುಕಾರರು ಇದರಿಂದ ಭರ್ತಿಯಾದ ಧಾರಕಗಳನ್ನು ಬಳಸಿ ಉಸಿರಾಡುತ್ತಾರೆ. ಆಮ್ಲಜನಕ ಮತ್ತು ಹೀಲಿಯಂಗಳ ಮಿಶ್ರಣ. ಆಳ ಸಮುದ್ರ ಮುಳುಗುಕಾರರು ಆಮ್ಲಜನಕ ಮತ್ತು ಹೀಲಿಯಂಗಳ ಮಿಶ್ರಣದ ಭರ್ತಿಯಾದ ಧಾರಕಗಳನ್ನು ಬಳಸಿ ಉಸಿರಾಡುವರು. 2 ಈಸ್ ದಿ ರೈಟ್ ಆನ್ಸರ್. ಮಳೆಗಾಲದಲ್ಲಿ ತೈಲ ಚೆಲ್ಲಿ ಹರಡಿದಾಗ ರಸ್ತೆ ಮೇಲೆ ಬಣ್ಣದ ವಿನ್ಯಾಸವನ್ನು ನೀವು ನೋಡುವಿರಿ. ಅದಕ್ಕೆ ಕಾರಣ ಭೂಮಿಯ ಮೇಲ್ಮೈ ಮೇಲೆ ತೈಲ ಪೊರೆ ಉಂಟು ಮಾಡುವ ಬೆಳಕಿನ ವ್ಯತೀಕರಣವೇ ಕಾರಣ. 3 ಈಸ್ ದಿ ರೈಟ್ ಆನ್ಸರ್. ಒಂದು ಲಿಫ್ಟ್ ವೇಗೋತ್ಕರ್ಷದೊಡನೆ ಮೇಲೆ ಹೋಗುತ್ತಿದ್ದಲ್ಲಿ ಒಂದು ವಸ್ತುವಿನ ಅಳೆಯಲಾದ ತೂಕವು ನಿಜ ತೂಕಕ್ಕಿಂತ ಅಧಿಕವಾಗಿರುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಡಯಾಪ್ಟರ್ ಇದರ ಏಕಮಾನವಾಗಿದೆ. ಮಸೂರದ ಸಾಮರ್ಥ್ಯದ ಏಕಮಾನ ಡಯಾಪ್ಟರ್. ಮಸೂರ ಅಂತ ಹೇಳಿದರೆ ಒಂದು ಅಥವಾ ಎರಡು ಕಡೆ ವಕ್ರ ಮೇಲ್ಮೈಯನ್ನು ಹೊಂದಿರುವಂತಹ ಪಾರದರ್ಶಕ ವಸ್ತುವಿಗೆ ಮಸೂರ ಎನ್ನುವರು. ಪ್ರಧಾನವಾಗಿ ಪೀನ ಮಸೂರ ಮತ್ತು ನಿಮ್ನ ಮಸೂರ ಎಂಬಂತಹ ಎರಡು ವಿಧಗಳಿವೆ. ಪೀನ ಮಸೂರ ಅಂತಂದರೆ ಅಂಚಿನಲ್ಲಿ ತೆಳ್ಳಗಿದ್ದು ಮಧ್ಯಭಾಗದಲ್ಲಿ ದಪ್ಪವಾಗಿರೋದು, ಇದು ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ. ನಿಮ್ನ ಮಸೂರ ಅಂಚಿನಲ್ಲಿ ದಪ್ಪವಾಗಿದ್ದು ಮಧ್ಯಭಾಗದಲ್ಲಿ ತೆಳುವಾಗಿರುತ್ತದೆ, ಇದು ಬೆಳಕನ್ನು ವಿಕೇಂದ್ರೀಕರಿಸುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಗಡಸು ನೀರು ಇದಕ್ಕೆ ಸೂಕ್ತವಲ್ಲ. ಕುಡಿಯಲು ಎ, ಬಿ ಸಾಬೂನಿನೊಂದಿಗೆ ಬಟ್ಟೆಗಳನ್ನು ತೊಳೆಯಲು, ಸಿ ಬಾಯ್ಲರ್ಗಳಲ್ಲಿ ಬಳಸಲು, ಡಿ ನೀರಾವರಿಗೆ. ಎ, ಬಿ, ಸಿ ಮತ್ತು ಡಿ 4. ಗಡಸು ನೀರು ಈ 4ಕ್ಕೂ ಕೂಡ ಸೂಕ್ತವಲ್ಲ, ಯಾಕಂದರೆ ಇದರಲ್ಲಿರುವಂತಹ ಲವಣಗಳು ಕುಡಿಲಿಕ್ಕೂ ಕೂಡ ಯೋಗಕರವಾಗಿರೋದಿಲ್ಲ. ನೊರೆ ಸಾಬೂನಿನೊಂದಿಗೆ ಬಟ್ಟೆಗಳನ್ನು ತೊಳಿಲಿಕ್ಕೆ ನೊರೆಯನ್ನು ಕೊಡಲ್ಲ, ಬಾಯ್ಲರ್ಗಳಲ್ಲಿ ಕೊರೆತವನ್ನು ಉಂಟು ಮಾಡುತ್ತೆ, ಇನ್ನು ನೀರಾವರಿಗೂ ಕೂಡ ಸೂಕ್ತವಲ್ಲ. 4 ಈಸ್ ದಿ ರೈಟ್ ಆನ್ಸರ್.
ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಪ್ರೋತ್ಸಾಹಿಸಲು ಅನುದಾನ ನೀಡುವ ಪದ್ಧತಿಯನ್ನು ಶಿಫಾರಸು ಮಾಡಿದ ಆಯೋಗ ಸರ್ ಚಾರ್ಲ್ಸ್ ವುಡ್ಸ್ ಶಿಕ್ಷಣ ಆಯೋಗ. ಬೋರ್ಡ್ ಆಫ್ ಕಂಟ್ರೋಲ್ ಎಂಬ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿದ್ದ ಚಾರ್ಲ್ಸ್ ವುಡ್ಸ್ ಭಾರತದಲ್ಲಿನ ಶಿಕ್ಷಣದ ವಿಸ್ತರಣೆಯ ಬಗ್ಗೆ ತನ್ನ ವರದಿಯನ್ನು 1854ರಲ್ಲಿ ಸಲ್ಲಿಸಿದನು. ಒನ್ ಈಸ್ ದಿ ರೈಟ್ ಆನ್ಸರ್. ಮಿತ್ರಾವಿಂದ ಗೋವಿಂದ ಎಂಬ ಪ್ರಥಮ ಕನ್ನಡ ನಾಟಕ ಬರೆದವರು ಯಾರು? ಸಿಂಗಾರಾರ್ಯರು. ಸಿಂಗಾರಾರ್ಯರು 1680ರಲ್ಲಿ ಮೈಸೂರಿನ ಸಂಸ್ಥಾನದಲ್ಲಿದ್ದ ನಾಟಕಕಾರ. ಈತನು ರಚಿಸಿದ ಮಿತ್ರಾವಿಂದ ಗೋವಿಂದ ಕನ್ನಡದ ಪ್ರಥಮ ನಾಟಕವಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಪರಮಾಣು ನಾಭಿ ಕೇಂದ್ರ ಬೀಟಾ ಕಣವನ್ನು ಉತ್ಸರ್ಜಿಸಿದಾಗ ಅದರ ಪರಮಾಣು ಸಂಖ್ಯೆ ಬದಲಾಗುತ್ತದೆ, ಆದರೆ ರಾಶಿ ಸಂಖ್ಯೆ ಸ್ಥಿರವಾಗಿರುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ಹೇರಳವಾಗಿ ದೊರೆಯುವ ತಿಳಿದಿರುವ ಒಂದು ಪದೆ ಲಂಟಾನ. ಇದು ಎ ನಂಜು ಕಳೆಯಾಗಿದ್ದು ಮತ್ತು ರಾಜ್ಯದ ಪರ್ವತ ವೈವಿಧ್ಯದ ಮೇಲೆ ಪ್ರಭಾವ ಬೀರಿದೆ. ಬಿ ಅದರ ಹೂಗಳಿಗಾಗಿ ಅದನ್ನು ವ್ಯಾಪಕವಾಗಿ ಬೆಳೆಯುತ್ತಾರೆ. ಸರಿಯಾದದನ್ನು ಗುರುತಿಸಿ. ಎ ಮತ್ತು ಬಿ ಎರಡೂ ಕೂಡ ಸರಿ. 3 ಈಸ್ ದಿ ರೈಟ್ ಆನ್ಸರ್. ಕರ್ನಾಟಕದಲ್ಲಿನ ಎತ್ತಿನಹೊಳೆ ಯೋಜನೆ ಈ ಕುರಿತದ್ದು. ಸಮಗ್ರ ಕುಡಿಯುವ ನೀರಿನ ಯೋಜನೆ. ಎತ್ತಿನಹೊಳೆ ಯೋಜನೆಯು ನೇತ್ರಾವತಿ ನದಿಯ ಉಪನದಿಗಳಲ್ಲಿ ಒಂದಾಗಿದೆ. ಈ ನದಿಯ ನೀರನ್ನು ಚಿಕ್ಕಬಳ್ಳಾಪುರ, ತುಮಕೂರು, ಹಾಸನ, ಬೆಂಗಳೂರು, ಗ್ರಾಮಾಂತರ ಜಿಲ್ಲೆಗೆ ಕುಡಿಯುವ ನೀರನ್ನು ಒದಗಿಸುವುದಾಗಿದೆ. ಒನ್ ಈಸ್ ದಿ ರೈಟ್ ಆನ್ಸರ್. ಕರ್ನಾಟಕದ ಹಕ್ಕಿ ಹಬ್ಬ ಮೊದಲ ಆವೃತ್ತಿ ಆದದ್ದು ಇಲ್ಲಿ. ರಂಗನತಿಟ್ಟು ಪಕ್ಷಿಧಾಮ ಶ್ರೀರಂಗಪಟ್ಟಣ. ಕರ್ನಾಟಕದಲ್ಲಿ 2015ರಲ್ಲಿ ಪ್ರಥಮವಾಗಿ ಕರ್ನಾಟಕದಲ್ಲಿ ಹಕ್ಕಿ ಹಬ್ಬವನ್ನು ರಂಗನತಿಟ್ಟು ಪಕ್ಷಿಧಾಮದಲ್ಲಿ ನೆರವೇರಿತು. ಒನ್ ಈಸ್ ದಿ ರೈಟ್ ಆನ್ಸರ್. ಎ ಭಾರತದಲ್ಲಿ ಕೆಂಪು ಪಾಂಡಾ ಸ್ವಾಭಾವಿಕವಾಗಿ ದೊರೆಯುವುದು ಪಶ್ಚಿಮ ಹಿಮಾಲಯದಲ್ಲಿ ಮಾತ್ರ. ಬಿ ಭಾರತದಲ್ಲಿ ಸ್ಲೋ ಲೋರಿಸ್ ಕಾಡು ಪಾಪದಂತಹ ಒಂದು ಪ್ರಾಣಿ ವಾಸವಾಗಿರುವುದು ಈಶಾನ್ಯದ ದಟ್ಟ ಅರಣ್ಯಗಳಲ್ಲಿ. ಇವುಗಳಲ್ಲಿ ಸರಿಯಾದ ಹೇಳಿಕೆ ಬಿ ಮಾತ್ರ ಸರಿ. ಕೆಂಪು ಪಾಂಡವನ್ನು ಕೆಂಪು ಬೆಕ್ಕು ಕರಡಿ ಎಂತಲೂ ಕರೆಯಲಾಗುತ್ತದೆ. ಇವು ಸಿಕ್ಕಿಂ ರಾಜ್ಯದಲ್ಲಿ ಸ್ವಾಭಾವಿಕವಾಗಿ ದೊರೆಯುವುದು. 2 ಈಸ್ ದಿ ರೈಟ್ ಆನ್ಸರ್. ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಸಂಸ್ಥೆ ಈ ನಗರದಲ್ಲಿದೆ. ಬೆಂಗಳೂರು. ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಬೆಂಗಳೂರು ನಗರದಲ್ಲಿದೆ. 1 ಈಸ್ ದಿ ರೈಟ್ ಆನ್ಸರ್. ಪ್ರಾಜೆಕ್ಟ್ ಲೂನ್ ಇದು ಯಾವುದಕ್ಕೆ ಸಂಬಂಧಿಸಿದೆ? ಪ್ರಾಜೆಕ್ಟ್ ಲೂನ್ ಗ್ರಾಮೀಣ ಮತ್ತು ದೂರದ ಪ್ರದೇಶಗಳಿಗೆ ಅಂತರ್ಜಾಲ ಪ್ರವೇಶವನ್ನು ನೀಡುವ ಉದ್ದೇಶದಿಂದ ಕೈಗೊಂಡ ಸಂಶೋಧನೆ ಮತ್ತು ಅಭಿವೃದ್ಧಿ ಯೋಜನೆಯಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಲೈಫೈಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿ? ಒಂದು, ಇದು ಹೈಸ್ಪೀಡ್ ಡೇಟಾ ಟ್ರಾನ್ಸ್ಮಿಷನ್ಗಾಗಿ ಬೆಳಕನ್ನು ಮಾಧ್ಯಮವಾಗಿ ಬಳಸುತ್ತದೆ. ಎರಡನೇದು, ಇದು ವೈರ್ಲೆಸ್ ತಂತ್ರಜ್ಞಾನ ಮತ್ತು ವೈಫೈಗಿಂತ ಅನೇಕ ಬಾರಿ ವೇಗವಾಗಿರುತ್ತದೆ. ಒಂದು ಮತ್ತು ಎರಡು ಕೊಟ್ಟಿರುವಂತಹ ಎರಡು ಉತ್ತರಗಳು ಕೂಡ ಸರಿ. 4 ಈಸ್ ದಿ ರೈಟ್ ಆನ್ಸರ್. ಆಮದು ಕವರ್ ಎಂಬ ಪದವನ್ನು ಕೆಳಗಿನ ಯಾವುದು ಅತ್ಯುತ್ತಮವಾಗಿ ವಿವರಿಸುತ್ತದೆ? ದೇಶದ ಅಂತಾರಾಷ್ಟ್ರೀಯ ಮೀಸಲುಗಳಿಂದ ಪಾವತಿಸಬಹುದಾದಂತಹ ಆಮದುಗಳ ತಿಂಗಳುಗಳ ಸಂಖ್ಯೆ ಇದಾಗಿದೆ. 4 ಈಸ್ ದಿ ರೈಟ್ ಆನ್ಸರ್. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಗೆ ಸಂಬಂಧಿಸಿದಂತೆ ಇವುಗಳಲ್ಲಿ ಸರಿಯಾದ ಹೇಳಿಕೆ ಎ. ಈ ಯೋಜನೆಯ ಅಡಿಯಲ್ಲಿ ರೈತರು ವರ್ಷದಲ್ಲಿ ಯಾವುದೇ ಋತುವಿನಲ್ಲಿ ಅವರು ಬೆಳೆಯುವ ಯಾವುದೇ ಬೆಳೆಯ ಶೇಕಡ 2ರಂತೆ ಏಕರೀತಿಯ ಪ್ರೀಮಿಯಂ ಅನ್ನು ಪಾವತಿಸಬೇಕಾಗುತ್ತದೆ. ಬಿ. ಈ ಯೋಜನೆಯು ಚಂಡಮಾರುತ ಮತ್ತು ಅಕಾಲಿಕ ಮಳೆಗಳಿಂದ ಹುಟ್ಟಿಕೊಂಡ ನಂತರ ಬೆಳೆ ಕೊಯ್ಲಿನ ನಷ್ಟಗಳನ್ನು ಕೂಡ ಒಳಗೊಳ್ಳುತ್ತದೆ. ಹಾಗಾದರೆ ಸರಿಯಾದ ಉತ್ತರ ಬಿ ಹೇಳಿಕೆ ಮಾತ್ರ ಸರಿ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು ಏಪ್ರಿಲ್ 2016ರಲ್ಲಿ ಯೋಜಿಸಲಾಗಿದ್ದು ರಾಷ್ಟ್ರೀಯ ಕೃಷಿ ವಿಮೆ ಯೋಜನೆ ಬದಲಿಗೆ ಈ ಯೋಜನೆಯನ್ನು ಅಳವಡಿಸಲಾಗಿದೆ. ಈ ಯೋಜನೆಗೆ ಹಣವನ್ನು ಕೃಷಿ ಕಲ್ಯಾಣ ಕೋಶದಿಂದ ಭರಿಸಲಾಗುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಅಜಂತಾ ಮತ್ತು ಮಹಾಬಲಿಪುರಂ ಎಂದು ಕರೆಯಲ್ಪಡುವ ಎರಡು ಐತಿಹಾಸಿಕ ಸ್ಥಳಗಳಿಗೆ ಸಾಮಾನ್ಯವಾಗಿರುವ ಅಂಶ ಯಾವುದು? ಎರಡು ಮಾತ್ರ ಸರಿ. ಅಂದರೆ ಎರಡು ಬಂಡೆಯಲ್ಲಿ ಕೊರೆದ ಸ್ಮಾರಕಗಳನ್ನು ಹೊಂದಿವೆ ಎಂಬಂತಹ ಹೇಳಿಕೆ ಸರಿಯಾಗಿದೆ.
ಅಜಂತ ಗುಹೆಗಳು ಎರಡನೇ ಶತಮಾನದಲ್ಲಿ ಸ್ಥಾಪಿಸಲಾದ ಬೌದ್ಧ ಧಾರ್ಮಿಕ ಕಲೆಗಳ ಸ್ಮಾರಕಗಳು. ಇವು ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿವೆ. ಮಹಾಬಲಿಪುರಂನ 7ನೇ ಮತ್ತು 8ನೇ ಶತಮಾನಗಳಲ್ಲಿ ಕೋರಮಂಡಲ್ ಕರಾವಳಿಯಲ್ಲಿ ಬಂಡೆಗಳಿಂದ ಕೆತ್ತಲಾದ ಐತಿಹಾಸಿಕ ಸ್ಮಾರಕಗಳು. ಫೋರ್ ಈಸ್ ದಿ ರೈಟ್ ಆನ್ಸರ್. ಕಾರ್ಬನ್ ಬಗ್ಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಎ, ಇದು ಹಲವಾರು ಆಲೋಟ್ರೋಪಿಕ್ ರೂಪಗಳಲ್ಲಿ ದೊರೆಯುತ್ತದೆ. ಬಿ, ಇದು ಕೆಟನೀಕರಣ ಗುಣ ಹೊಂದಿದೆ. ಸಿ, ಇದು ಚತುರ್ವೇಲೆನ್ಸಿ ಧಾತು. ಎ, ಬಿ ಮತ್ತು ಸಿ ಮೂರು ಕೂಡ ಸರಿ. ಇದು ಹಲವಾರು ಆಲೋಟ್ರೋಪಿಕ್ ಅಂದರೆ ಬಹುರೂಪ. ಬಹುರೂಪ ಅಂದರೆ ಒಂದು ಮೂಲ ವಸ್ತುವು ಅನೇಕ ರೂಪಗಳಲ್ಲಿ ದೊರೆತರೂ ಅದರ ರಾಸಾಯನಿಕ ಗುಣ ಒಂದೇ ಆಗಿರುತ್ತದೆ. ಕೆಟನೀಕರಣ ಅಂತಂದರೆ ಕಾರ್ಬನ್ ತನ್ನದೇ ಅನೇಕ ಪರಮಾಣುಗಳ ಜೊತೆ ಬಂಧವನ್ನು ಹೊಂದಿರುತ್ತೆ. ಇದರ ವಿಶಿಷ್ಟ ಗುಣವನ್ನು ಕೆಟನೀಕರಣ ಎನ್ನುವರು. ಚತುರ್ವೇಲೆನ್ಸಿ ಧಾತು ಅಂದರೆ ಕಾರ್ಬನ್ನಿನ ಹೊರ ಕವಚದಲ್ಲಿ 4 ಎಲೆಕ್ಟ್ರಾನ್ಗಳಿರುತ್ತೆ. ಇವುಗಳನ್ನು ಆದ್ದರಿಂದ ಇದನ್ನು ಚತುರ್ವೇಲೆನ್ಸಿ ಧಾತು ಎನ್ನುವರು. ಫೋರ್ ಈಸ್ ದಿ ರೈಟ್ ಆನ್ಸರ್. ಧರ್ಮದ ಸ್ವಾತಂತ್ರ್ಯದ ಹಕ್ಕು ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಯೂ ಸರಿಯಾಗಿಲ್ಲ. ನಿರ್ದಿಷ್ಟ ಧಾರ್ಮಿಕ ಪಂಥವು ಉತ್ತೇಜಿಸಲು ಮತ್ತು ನಿರ್ವಹಿಸಲು ಹೊಂದಾಣಿಸಲ್ಪಟ್ಟಿರುವ ನಿಧಿಗಳು ತೆರಿಗೆಗೆ ಅರ್ಹವಾಗಿವೆ ಎಂಬಂತ ಈ ಹೇಳಿಕೆ ಸರಿಯಾಗಿಲ್ಲ. ಫೋರ್ ಈಸ್ ದಿ ರೈಟ್ ಆನ್ಸರ್. ವಿಶ್ವ ಆರ್ಥಿಕ ದೃಷ್ಟಿ ವರದಿಯನ್ನು ಆಗಾಗ್ಗೆ ಸುದ್ದಿಗಳಲ್ಲಿ ನೋಡಿರುವಿರಿ. ಇವರಿಂದ ಪ್ರಕಟಿಸುವ ಸಂಸ್ಥೆ ಕೆಳಗಿನವುಗಳಲ್ಲಿ ಯಾವುದು? ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ವಿಶ್ವ ಆರ್ಥಿಕ ದೃಷ್ಟಿ ವರದಿಯನ್ನು ವರ್ಷದಲ್ಲಿ 2 ಬಾರಿ ಪ್ರಕಟಿಸುತ್ತದೆ. ಇದನ್ನು 1945 ಡಿಸೆಂಬರ್ 27ರಂದು ಸ್ಥಾಪಿಸಲಾಯಿತು. ಒನ್ ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಗ್ರೀಕ್ ದಾರ್ಶನಿಕರನ್ನು ಕಾಲಾನುಕ್ರಮವಾಗಿ ಸರಿಯಾಗಿ ಜೋಡಿಸಿ. ಎ, ಅರಿಸ್ಟಾಟಲ್. ಬಿ, ಪ್ಲೇಟೋ. ಸಿ, ಪೈಥಾಗೊರಸ್. ಡಿ, ಸಾಕ್ರಟಿಸ್. ಸಿ, ಡಿ, ಬಿ, ಎ ಅಂದರೆ ಪೈಥಾಗೊರಸ್, ಸಾಕ್ರಟಿಸ್, ಪ್ಲೇಟೋ ಹಾಗೂ ಅರಿಸ್ಟಾಟಲ್. ಅರಿಸ್ಟಾಟಲ್ ಕ್ರಿಸ್ತಪೂರ್ವ 324ರಲ್ಲಿ ಗ್ರೀಕ್ ದೇಶದಲ್ಲಿ ಹುಟ್ಟಿದ ತತ್ವಶಾಸ್ತ್ರದ ಪಿತಾಮಹ. ಪ್ಲೇಟೋ ಕ್ರಿಸ್ತಪೂರ್ವ 427ರಲ್ಲಿ ಗ್ರೀಕ್ ದೇಶದ ತತ್ವಜ್ಞಾನಿ. ಸಾಕ್ರಟಿಸ್ ಕ್ರಿಸ್ತಪೂರ್ವ 470. ಪೈಥಾಗೊರಸ್ ಕ್ರಿಸ್ತಪೂರ್ವ 570ರಲ್ಲಿ ಗ್ರೀಕ್ನಲ್ಲಿ ಹುಟ್ಟಿದ ಪೈಥಾಗೊರಿಯನ್ ಸಿದ್ಧಾಂತದ ಪ್ರತಿಪಾದಕ. ಟು ಈಸ್ ದಿ ರೈಟ್ ಆನ್ಸರ್. ಐನ್ಸ್ಟೈನ್ರು ಇದನ್ನು ಕುರಿತಾಗಿ ಮಾಡಿದ ಕಾರ್ಯಕ್ಕಾಗಿ ನೊಬೆಲ್ ಬಹುಮಾನವನ್ನು ಗಳಿಸಿದರು. ರಿಲೇಟಿವಿಟಿ ಸಿದ್ಧಾಂತ. 1921ರಲ್ಲಿ ಐನ್ಸ್ಟೈನ್ ರವರಿಗೆ ಭೌತಶಾಸ್ತ್ರ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನು ದ್ಯುತಿವಿದ್ಯುತ್ ಪರಿಣಾಮ ನಿಯಮವನ್ನು ಕಂಡುಹಿಡಿದಕ್ಕಾಗಿ ನೀಡಲಾಯಿತು. ಒನ್ ಈಸ್ ದಿ ರೈಟ್ ಆನ್ಸರ್. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂಥ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.